ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಯಶವರಾಜ್ ವೀಕ್ಷಕರೇ ನಿಮ್ಗೆಲ್ಲರೂ ತಿಳಿದಿರೋ ಹಾಗೆ ತುಮಕೂರು ಅಂತಂದ ಅಂತ ಹೆಸರು ಕೇಳಿದಾಗ ನೆನಪಾಗುವಂಥದ್ದು ಸಿದ್ಧಗಂಗೆ ಮಠ ಮೊದಲೇದಾಗ ನೆನಪಾಗುವಂಥ ಸಿದ್ಧಗಂಗೆ ಮಠ ಸಿದ್ಧಗಂಗೆ ಮಠ ಅಂತ ನೆನಪಾದಾಗ ಸಿದ್ಧಗಂಗಾ ಶ್ರೀಗಳು ಸೊ ಶ್ರೀಗಳು ಎಲ್ಲ ವಿಶ್ವ ಜನಕ್ಕೆ ಚಿರಪರಿಚಿರಂತಹ ಮಹಾನ್ ವ್ಯಕ್ತಿಗಳು ಸೊ ನಿಜಕ್ಕೂ ಕೂಡ ಇಂತಹ ಒಂದು ನಾಡನ ಇರುವಂಥದ್ದು ಎಲ್ಲರಿಗೂ ಒಂದು ಹೆಮ್ಮೆ ನಾವೆಲ್ಲರೂ ಕಂಡಂತಹ ಶತಾಯುಷಗಳು ಹಾಗೇನೆ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ದಿನಗಳೇ ಸಾಲದು ಅಷ್ಟು ಅವ್ರ ಬಗ್ಗೆ ಮಾತನಾಡೋದಕ್ಕೆ ವ್ಯಕ್ತ ಅಂದರೆ ವಿಷಯಗಳಿರುತ್ತೆ ಸೊ ಹಾಗೆ ಸಿದ್ಧಗಂಗಾ ಶ್ರೀಗಳು ಅಂದರೆ ಇವಾಗ ಏಪ್ರಿಲ್ ಫಸ್ಟ್ ಬಂದಾಗ ನೂರ ಹದಿನೈದನೇ ವರ್ಷದ ಅವರ ಜನ್ಮದಿನ ಇರುವಂಥದ್ದು ಈ ನಿಟ್ಟಲ್ಲಿ ಸಾಕಷ್ಟು ಒಂದಷ್ಟು ಕೆಲವು ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು ಜೊತೆಗೆ ಇವತ್ತು ಆ ಒಂದು ವಿಚಾರವಾಗಿ ಮಾತನಾಡಲಿಕ್ಕೆ ತುಮಕೂರಿನ ಜನಪ್ರಿಯ ಶಾಸಕರಾದಂತಹ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಸರಳತೆಯನ್ನು ಮೆರೆಯುವಂತಹ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಜ್ಯೋತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ ಎಸ್ ವೀಕ್ಷಕರೇ ಎಲ್ರಿಗೂ ಕೂಡ ಸಿದ್ಧಗಂಗಾ ಶ್ರೀಗಳು ಅಂತಂದಾಗ ನಮ್ಗೆ ನೆನಪಾಗುವಂಥದ್ದು ಆ ಮಕ್ಕಳನ್ನು ತುಂಬ ಇಷ್ಟಪಡ್ತಾರೆ ಜೊತೆಗೆ ಅವರು ಕೊನೆಯವರೆಗೂ ಕೂಡ ತಮ್ಮ ಕಾಯಕವನ್ನು ಯಾವತ್ತೂ ಕೂಡ ಅವರು ಮರೆಯಲೇ ಇಲ್ಲ ಸಾಕಷ್ಟು ವಿಚಾರಗಳಿದೆ ಮಾತನಾಡೋದಕ್ಕೆ ಸರ್ ಮೊದಲನೇದಾಗಿ ನಿಮಗೆ ನೇರವಾಗಿ ಒಂದು ಪ್ರಶ್ನೆ ಕೇಳೋದಾದ್ರೆ ನೀವು ಕಂಡಂತೆ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳಿದಾರೆ ನೀವು ಕಂಡಂತೆ ಚಿಕ್ಕ ವಯಸ್ಸಿಂದ ಆಗಿರ್ಬೋದು ಅಥವಾ ನೀವು ರಾಜಕೀಯಕ್ಕೆ ಬಂದಂಥ ನಂತರ ದಿನಗಳಿಂದ ಆಗಿರ್ಬೋದು ನೀವು ಕಂಡಂತೆ ಏನು ಹೇಳ್ಬೋದು ಸರ್ ಹಾಗಾದ್ರೆ ಖಂಡಿತ ಅಲ್ಲಿ ತ್ರಿವಿಧ ದಾಸೋಯಿ ಕಾಯಕಯೋಗಿ ಕರ್ನಾಟಕ ರತ್ನ ಲಿಂಗೈಕ್ಯ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ನೂರ ಹದಿನೈದನೆಯ ಜನ್ಮವರ್ಧಂತಿ ಏನು ಜನ್ಮ ಜಯಂತಿಯನ್ನು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಆಚರಿಸ್ತಾ ಇದ್ದೀವಿ ಇದಕ್ಕೆ ಪೂರಕವಾಗಿ ತಾವು ಹೇಳಿದಾಗೆ ಇಡೀ ವಿಶ್ವವೇ ಬೆರಗಿಸುವಂಥ ಸೆಳೆಯುವಂಥ ಒಂದು ಕಾಯಕ ಯೋಗಿ ಶಿವಕುಮಾರ ಸ್ವಾಮೀಜಿಯವರ ಒಂದು ಜೀವನ ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಕೂಡ ಇದು ಆದರ್ಶ ಮಾದರಿ ಕಾಯಕವೇ ಕೈಲಾಸ ಅಂತ ಏನು ಬಸವಣ್ಣವ್ರು ಹೇಳಿದ್ರು ಅದನ್ನು ಜೀವನದಲ್ಲಿ ಏನಾರ ಯಾಕಂದರೆ ನಾವು ನೋಡ್ತೀವಿ ರಾಜಕೀಯದಲ್ಲಿ ಮಾತು ಆಡ್ತೀವಿ ಅದನ್ನ ಜೀವನದಲ್ಲಿ ಎಷ್ಟು ಪಾಲಿಸ್ತೀವಿ ಅನ್ನೋದನ್ನು ನಮಗೂ ಒಂದೊಂದ್ಸಲಿ ನಮಗೊಂದು ಇನ್ನರ್ ಕಾನ್ಷಿಯನ್ಸ್ ಅಂತ ಇರ್ತದೆ ಅದನ್ನು ನೋಡಿದಾಗ ಹತ್ತು ಪರ್ಸೆಂಟ್ ಫಾಲೋ ಮಾಡ್ರೆ ದೊಡ್ಡ ಮನುಷ್ಯ ಆಗೋಗ್ತಾನೆ ಇಪ್ಪತ್ತೈದು ಪರ್ಸೆಂಟ್ ಬಿಟ್ಬಿಡಿ ಆದರೆ ಶಿವಕುಮಾರ್ ಸ್ವಾಮೀಜಿಗಳವರ ಒಂದು ಕಾಯಕ ಯಾಕಂದ್ರೆ ನಾವು ಇಂದ ನೋಡಿದ್ದೀವಿ ಸ್ವಾಮೀಜಿಯವ್ರನ್ನ ಅದನ್ನ ನೋಡಿದಾಗ ದಿವಸ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಆ ಕಾಯಕನ ಬಿಡಲೇ ಇಲ್ಲ ಅವರು ಖಂಡಿತ ಬಿಡಲೇ ಇಲ್ಲ ನಮಗೆ ಅನಿಸುತ್ತೆ ನವೇನಾರ ಒಂದ್ಸಲಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಂದು ಬೆಳಗ್ಗೆ ತಿರೋ ಏಳು ಗಂಟೆ ಹೋಗಬೇಕು ಅಂದಾಗ ಏನೋ ನಾವು ಕಳ್ಕೊಂಬಿಟ್ವಿ ನಿದ್ದೆ ಅನ್ನಂಗೆ ಆಗ್ತದೆ ಆದರೆ ಅವ್ರು ಇಡೀ ಜೀವನನ ನನ್ನ ಲೆಕ್ಕ ಅವ್ರು ಗ್ರ್ಯಾಜುಯೇಷನ್ ಆದಮೇಲೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಅವರು ಡೆಪ್ಟಿ ಚೀಫ್ ಅಲ್ಲಿ ಏನು ಮಠದ ಉಪಾಧ್ಯಕ್ಷರಾಗಿ ಅಲ್ಲಿ ಸ್ವೀಕಾರ ಮಾಡ್ತಾರೆ ಸುಮತ್ತು ಸುಮಾರು ಒಂಬತ್ತು ದಶಕಗಳ ಕಾಲ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಕೂಡ ಅವರು ಕಾರ್ಯನಿರ್ವಹಿಸ್ತಾರೆ ಒಂಬತ್ತು ದಶಕ ಅಂದರೆ ಇವತ್ತು ಖಂಡಿತವಾಗಿಯೂ ಅದೇ ಸಾಧನೆ ಇದು ಅದಕ್ಕೋಸ್ಕರ ಕಾಯಕವೇ ಕೈಲಾಸ ಅಂತ ಏನು ಬಸವಣ್ಣವ್ರು ಹೇಳಿದ್ರು ಅದನ್ನ ಜೀವನದಲ್ಲಿ ಪಾಲಿಸ್ತಂತವ್ರು ನೂರಕ್ಕೆ ನೂರು ಶಿವಕುಮಾರ ಸ್ವಾಮೀಜಿಯವರು ಇವತ್ತು ಯಾವುದೇ ಜರ್ ಧರ್ಮ ಜಾತಿ ಮೀರಿ ಏನಾರ ಅವರಿಗೆ ಇವತ್ತು ಒಂದು ಜನ ಬೆಲೆ ಕೊಡ್ತಾರೆ ಅಂತಂದ್ರೆ ಇದಕ್ಕೋಸ್ಕರ ನಾನು ಮೊದಲನೇದಾಗಿ ಮಠದಲ್ಲಿ ನನಗೆ ಜ್ಞಾನ ಬಂದಾಗ ಓದಂಥದ್ದು ಏಟೀಸ್ ಅಲ್ಲಿ ಏಟಿ ತ್ರೀ ಅನ್ಸುತ್ತೆ ನನ್ನ ಲೆಕ್ಕ ಅವಾಗಿನೂ ನಮ್ಮ ತಂದೆಯವರು ಎಂ ಪಿ ಆಗಿರ್ಲಿಲ್ಲ ಅವಾಗ ನಮ್ಮ ತಂದೆಯವರ ಸ್ನೇಹಿತರು ಕೆ ಎನ್ ರಾಜಶೇಖರ್ ಅವರೆಲ್ಲ ಮಟ್ಟಕ್ಕೆ ತುಂಬಾ ಹತ್ರವಾಗಿದ್ರು ನಮ್ಮ ತಂದೆಯವರು ಹತ್ರವಾಗಿದ್ರು ನಮ್ಮ ತಂದೆಯವರು ಅಡ್ವೊಕೇಟ್ ಆಗೋದಕ್ಕೂ ಕೂಡ ಸ್ವಾಮೀಜಿಯವರೇ ಕಾರಣ ನಮ್ಮ ತಂದೆಯವರು ಬಿ ಎಸ್ ಸಿ ಮಾಡಾದ್ಮೇಲೆ ಅವರು ಎಲ್ಲೋ ಮೇಷ್ಟಗಿರಿ ಮಾಡಬೇಕು ಅಂತನೇನೋ ಮಟ್ಟಕ್ಕೇನೋ ಹೇಳಕ್ ಹೋದಾಗ ನಮ್ಮ ಎಸ್ ಮಲ್ಲಿಕಾರ್ಜುನೇನವರು ಅವರು ದಿವಂಗತ ನಮ್ಮ ಎಕ್ಸ್ ಎಂ ಪಿ ಅವರು ಏ ನಿಮ್ ತಲೆ ಐತ ಬೇಡ ಅಂತ ಹೇಳಿ ಸ್ವಾಮೀಜಿಗಳು ಅವ್ರ ಕರ್ಕೊಂಡು ಹೋಗಿಲ್ಲ ಹೇಳಿ ಇವ್ರಿಗೆ ಅಂತ ಹೇಳಿ ಅವ್ರನ್ನ ಎಲ್ ಎಲ್ ಬಿ ಸೇರಿಸಿದ್ದು ಈ ಒಂದು ಪ್ರಕ್ರಿಯೆ ಕ್ಲೀನ್ ಆಗಿ ಹೇಳ್ತಾರೆ ನನಗೆ ಜ್ಞಾಪಕ ಇದೆ ಅವ್ರು ಹೇಳಿರಂತದ್ದು ಸೊ ಏಟಿ ಅಲ್ಲಿ ನಾನು ಮೊದಲನೇದಾಗಿ ಹೋಗಿರೋದು ನನಗೆ ಜ್ಞಾಪಕ ಏಟಿ ತ್ರೀ ಅನ್ಸುತ್ತೆ ನನ್ನ ಲೆಕ್ಕ ಇರುವಂತ ಹಳೆ ಏನಿದೆ ಸ್ವಾಮೀಜಿಗಳು ಇರುವಂತ ಜಾಗ ಫ್ರೆಂಡ್ಸ್ ಸಂಸ್ಕೃತ ಶಾಲೆ ಮುಂದೆ ಇರುವಂತ ಒಂದು ಅವಿನ್ಯೂ ಅಲ್ಲಿ ಸಾವಿರಾರು ಜನ ಆ ಜಾತ್ರೆನವ್ರು ಹೋಗಿರಂತೂ ನನ್ಗೆ ಇನ್ನೂ ಜ್ಞಾಪಕ ಇದೆ ಅದಾದ ನಂತರ ಬಿರ್ಲಾ ಆಡಿಟೋರಿಯಂ ಅಲ್ಲಿ ಆ ಒಂದು ನನಗೆ ಇದ್ದಂತ ಒಂದು ಎಚ್ ಎಂ ಟಿಯಿಂದ ಒಬ್ರು ಮೇಸ್ ಬಂದು ಪಾಠ ಮಾಡಿಕೊಡಿ ಎಚ್ ಎಂ ಟಿ ಎಂಪ್ಲಾಯಿ ಆದ್ರೆ ನನಗೆ ನನ್ನ ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ಮನೆಗೆ ಬಂದು ಪಾಠ ಹೇಳ್ಕೊಡೋರವ್ ಒಂದ್ಸರಿ ಭಾನುವಾರ ಹೋಗಿ ನಾನು ನಮ್ಮ ಅಣ್ಣನ್ನು ಕರ್ಕೊಂಡು ಅವತ್ತು ಪೂರ್ತಿ ಮಠ ಪ್ಲಸ್ ಅದಾದ್ಮೇಲೆ ಎಸ್ ಐ ಟಿ ಬಿರ್ಲಾ ಆಡಿಟೋರಿಯಂ ನಾನು ಹೇಳ್ತಿರೋದು ಏಯ್ಟಿ ತ್ರೀ ಏಯ್ಟಿ ಫೋರ್ ಈ ಟೈಮಲ್ಲಿ ಅರ್ಲಿ ಏಯ್ಟೀಸ್ ಅಲ್ಲಿ ಹೋಗಿ ಚಿತ್ರ ತೋರಿಸ್ತಾರೆ ರೀಲ್ ಅಲ್ಲಿ ಪೂರ್ತಿ ಸ್ವಾಮೀಜಿ ಅವ್ರು ಏನೇನ್ ಮಾಡ್ತಾರೆ ಬೂಂದಿ ಅವತ್ತೇನೆ ಆ ಟಿವಿನಲ್ಲಿ ಅಂದ್ರೆ ಸ್ಕ್ರೀನ್ ಮೇಲೆ ನೋಡ್ರೋದು ಇನ್ನೂ ತಲೆಯಲ್ಲಿ ಪ್ರಿಂಟ್ ಆಗೈತೆ ಅರ್ಲಿ ಏಟೀಸ್ ಅಲ್ಲಿ ನಮ್ಗೆ ಶುರುವಾದಂತಹ ಒಂದು ಮೆಮೊರೀಸು ತದನಂತರ ಎಲ್ಲ ನಾವು ಸ್ಕೂಲು ಹೈಸ್ಕೂಲು ಕಾಲೇಜು ಪಿ ಯು ಸಿ ಇದೆಲ್ಲ ನಾನು ಓದಿದಲ್ಲೇನೆ ಎಸ್ ಐ ಟಿ ಒಂದು ಮಠದ ಒಂದು ಕಾಲೇಜ್ ನಾನು ಕೂಡ ಓದಿದ್ದು ಅವಲ್ಲೂ ಕೂಡ ಸಂಪರ್ಕ ಇತ್ತು ಆದ್ರೆ ಹೆಚ್ಚಿನ ಸಂಪರ್ಕ ನಂತರ ಆಗಿದ್ದು ಆಫ್ಟರ್ ನೈನ್ಟೀಸ್ ನೈಂಟಿ ಏಟ್ ನೈಂಟಿ ನೈನ್ ಆದ್ಮೇಲೆ ಸ್ವಾಮೀಜಿಗಳವರ ಒಂದು ಆಕರ್ಷಕ ಯಾವ ರೀತಿ ಇತ್ತು ಅಂದ್ರೆ ಯಾವುದೇ ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ ಅವ್ರು ಬಂದು ಗುದ್ಲಿ ಪೂಜೆ ಮಾಡಿದ್ರೆ ಅದು ಖಂಡಿತವಾಗಿ ಸಕ್ಸಸ್ ನಮ್ಮ ಗುಬ್ಬಿನಲ್ಲಿ ಚಂದ ನಾವೇನು ತಾಂತ್ರಿಕ ವಿದ್ಯಾಲಯ ಮಾಡಿದೀವಿ ಅದು ಗುದ್ಲಿ ಪೂಜೆ ಮಾಡಿದ್ ಪರಮ ಪೂಜೆ ಸ್ವಾಮೀಜಿ ಎರಡು ಎರಡ್ ಸಾವಿರದ ನನಗೆ ಇನ್ನೂ ಅಲ್ಲಿ ಬೋರ್ಡ್ ಇದೆ ನನಗೆ ಇನ್ನೊಂದು ಜ್ಞಾಪಕ ಇದೆ ಅದು ಅದು ಯಾಕಂದ್ರೆ ರೀಸೆಂಟ್ ಅದು ಸೊ ಅಂತ ಒಂದು ಆಕರ್ಷಣೆ ಇರುವಂತಹ ಒಂದು ವ್ಯಕ್ತಿತ್ವ ಮತ್ತು ಆ ಮಠದಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಸಿಕ್ಸ್ಟೀಸ್ ಸೆವೆಂಟೀಸ್ ಏಯ್ಟೀಸ್ನಲ್ಲಿ ಇಡೀ ಕರ್ನಾಟಕದಂತೆ ನಾನು ಹೇಳ್ಬೋದು ಅವತ್ತು ಓದೋದಕ್ಕೆ ತುಂಬಾ ಕಷ್ಟ ಆಯ್ತು ಖಂಡಿತ ಸರ್ ಓದಕ್ಕೆ ಸಿಕ್ಕೋರು ತಿನ್ನಕ್ಕೆ ಸಿಕ್ತಿರ್ಲಿಲ್ಲ ಖಂಡಿತ ಅವತ್ತು ಸ್ವಾಮೀಜಿಯವರು ಏನು ತ್ರಿವಿಧ ದಾಸೋಹಿ ಅಂತಾರೆ ಅವ್ರಿಗೆ ಉಳ್ಕೊಕ್ ಜಾಗ ಕೊಟ್ಟು ಊಟ ಕೊಟ್ಟು ವಿದ್ಯೆ ಕೊಟ್ಟು ತ್ರಿವಿಧ ದಾಸೋಹಿ ಆಗಿ ಏನ್ ಮೆರೆದಿದ್ದಾರೆ ಇವತ್ತು ಅಲ್ಲಿನ ಅರವತ್ತನೇ ದಶಕ ಎಪ್ಪತ್ತನೇ ದಶಕದಲ್ಲಿ ಓದೋದಂತವ್ರು ಇವತ್ತು ಸುಮಾರು ಜನ ಎಮ್ ಎಲ್ ಎಳಿದಾರೆ ಇವತ್ತು ಎ ಎಸ್ ಪಾಟೀಲ್ ನಡಳ್ಳಿ ಅನ್ನೋರು ಇವತ್ತು ಜ್ಞಾಪಸ್ಕೊಂತಾರೆ ಮಡದಲ್ಲಿ ಅವ್ರು ಬಂದು ಕಷ್ಟಪಟ್ಟು ಹೇಳ್ತಾರೆ ಅವರು ಬಂದೊಂದು ಕಾರ್ನ ಡೊನೇಟ್ ಮಾಡ್ತಾರ ಆದ್ಮೇಲೆ ಮೂವತ್ತು ವರ್ಷ ಆದ್ಮೇಲೆ ಅವರು ಅವರು ಇಲ್ಲೇ ಓದಿದ್ದು ನಮ್ಮ ಸತೀಶ್ ರೆಡ್ಡಿ ಏನು ಚೀಫ್ ಇಪ್ ಇದ್ದಾರೆ ಅವರು ಕೂಡ ಮಡದಲ್ಲಿ ಒಂದು ನಮ್ಮ ಕಣ್ಮೆ ಇರೋದು ಬಟ್ ಸಾಕಷ್ಟು ಜನ ದೊಡ್ಡ ದೊಡ್ಡ ಪೋಸ್ಟ್ ಹೋಗಿರೋಂಥವ್ರು ವಿದೇಶದಲ್ಲಿರುವಂಥವ್ರು ಸಾಮಾನ್ಯ ಕುಟುಂಬದಿಂದ ಬಂದಂತವ್ರು ಒಂದ್ ಕಡೆ ಒಂದ್ ಕಾಲದಲ್ಲಿ ಹೆಂಗಿತ್ತಂದ್ರೆ ಇವಾಗ್ಲೂ ಕೂಡ ಅಷ್ಟೇ ಮನೆಯಲ್ಲಿ ಓದ್ಲಿಕ್ಕೆ ಆಗಲ್ಲ ಅಥವಾ ಬಡತನ ಇದೆ ಈ ಒಂದು ಕ್ಷೇತ್ರಕ್ಕೆ ತಗೊಂಡೋಗ್ಬಿಟ್ರೆ ಸಂಸ್ಕಾರ ಜೊತೆಗೆ ವಿದ್ಯೆನು ಕೂಡ ಕಲಿತಾರೆ ಜೀವನದಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ಬೆಳಿತಾರೆ ಅನ್ನೋ ನಮ್ಗೆ ಕೂಡ ಎಲ್ರಿಗೂ ಇದೆ ಇನ್ನು ಕೂಡ ಖಂಡಿತವಾಗಿ ಈಗ ಸ್ವಲ್ಪ ಈ ಮಧ್ಯಾಹ್ನ ಊಟ ಅದೆಲ್ಲ ಕೊಡೋದ್ರಿಂದ ಅಷ್ಟು ವಲಸೆ ಆಗ್ತಿಲ್ಲ ಆದ್ರೆ ಅಂದಿನ ಕಾಲದಲ್ಲೇ ಮೋರ್ ದನ್ ಹತ್ತು ಹನ್ನೆರಡು ಸಾವಿರ ಜನ ವಿದ್ಯಾರ್ಥಿಗಳನ್ನ ಸಾಕಂಡು ಅವ್ರನ್ನ ಅವ್ರನ್ನ ಬೆಳಗ್ಗೆದ್ದು ಓದಿಸಿ ಅವ್ರಿಗೆ ಊಟ ಹಾಕ್ಬೇಕು ಅಂದರೆ ಸ್ವಾಮಿಗಳು ಎಲ್ಲಿಂದ ಎತ್ತುತ್ತಾರೆ ಅದಕ್ಕೋಸ್ಕರ ಭಿಕ್ಷಾಟನೆ ಅಂತ ಶುರು ಮಾಡಿದ್ದವರು ಎಲ್ಲ ಕಡೆಗೂ ಭಿಕ್ಷೆಗೆ ಹೋಗಿ ಈ ಮಕ್ಳನ್ನ ಸಾಕಕ್ಕೋಸ್ಕರ ಅವ್ರು ಒಂದು ದಿವಸವೂ ದಣಿವಾರಲಿಲ್ಲ ಅವರಿಗೆ ಪೂರ್ತಿ ಅವ್ರಿಗೆ ತ್ರಿವಿಧ ಆಗಿ ಕಾಯಕವೇ ಕೈಲಾಸ ಅಂತ ಇಡೀ ಜೀವನವನ್ನು ಆ ಮಟ್ಟದ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೋಸ್ಕರ ತೇದಂತ ವ್ಯಕ್ತಿತ್ವ ಲಿಂಗೈಕ್ಯ ಪರಮಪೂಜ್ಯ ಶ್ರೀ ಶಿ ಶ್ರೀ ಶಿವಕುಮಾರ ಸ್ವಾಮಿಗಳು ಇವಾಗ ನೀವು ಆವತ್ತಿನ ದಿನಗಳಲ್ಲೂ ಕೂಡ ಮಠನ ನೋಡಿದ್ರಿ ಇವತ್ತೂ ಕೂಡ ಮಠ ನೋಡ್ತಾ ಇದ್ರ ಅವತ್ತಿಗೂ ಇವತ್ತಿಗೂ ಏನು ವಿಶೇಷ ಅಂತ ಅನ್ಸುತ್ತಾರ ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಸರ್ ನಿಮಗೆ ಅಲ್ಲ ಸ್ವಾಮೀಜಿಗಳು ಆ ಕೊಟ್ಟಿರೋಂಥ ಫೌಂಡೇಶನಲ್ಲಿ ಈಗಿರುವಂಥ ನಮ್ಮ ಅಧ್ಯಕ್ಷ ಆದಂಥ ಪರಮ ಪೂಜ್ಯ ಶ್ರೀ 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 ಸಿದ್ಧಲಿಂಗ ಅದೇ ಒಂದು ದಾರಿನಲ್ಲಿ ಸಾಗ್ತಾ ಇದ್ದಾರೆ ಆದರೆ ಕಾಲ ತಕ್ಕಂತೆ ತಮಗೂ ಗೊತ್ತಿದೆ ಬದಲಾವಣೆ ಕಂಡೇ ಕಣ್ತೀವಿ ಮಠನೂ ಕೂಡ ಎಜುಕೇಷನ್ ಮತ್ತೊಂದು ಇದಕ್ಕೆನೆ ಅವರು ಕೂಡ ಕೊಡ್ತಿದ್ದಾರೆ ಇವತ್ತು ಏನು ದಾಸವ ಮಾಡಿದ್ರು ಅನ್ನ ದಾಸವ ಮಾಡಿದ್ರು ಇವತ್ತು ಅವರಿಗೆ ಕೆರಿಯರ್ ದಾಸವ ಮಾಡ್ತಾವೆ ಖಂಡಿತ ಇವತ್ತು ಮಠದಲ್ಲಿ ಏನು ಐಸ್ಕೂಲಿಂದನೇ ವಿದ್ಯಾರ್ಥಿಗಳಿಗೆ ಇವತ್ತು ಐ ಎ ಎಸ್ ಕೆ ಎಸ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗಿಗೆ ಇವತ್ತು ಅಲ್ಲಿ ಗುರುಕಿರಣ ಅಂತೇಳಿ ಮಾಡಿ ಸ್ವಾಮೀಜಿಯವರು ಮಾಡ್ತಿದ್ದಾರೆ ಅದರಲ್ಲಿ ನಿಮಗೆ ಖುಷಿ ಆಗುತ್ತೆ ನೀವು ಯಾವಾಗಾರ ಸುಮ್ಮನೆ ಗೊತ್ತಿಲ್ದಂಗೆ ಅಲ್ಲಿ ಹೋಗ್ಬೇಕು ನೀವು ಎಂತೆಂಥ ವಿದ್ಯಾರ್ಥಿಗಳು ನನಗೆ ಇಂಜಿನಿಯರಿಂಗ್ ಆದ್ಮೇಲೆ ಸ್ಟೇಜ್ ಮೇಲೆ ನಿಲ್ಲಕ್ಕೆ ನಮಗೆ ನಾಲ್ಕು ಮಾತಾಡಕ್ಕೆ ಬರ್ತಿರ್ಲಿಲ್ಲ ಅಲ್ಲಿ ನಮ್ಮ ಸ್ವಾಮೀಜಿಯವರೊಂದ್ ಎರಡು ಮೂರು ಸಲ ಕರೆದಿದ್ರು ನಾವ್ ಅಲ್ಲಿ ಹೋದಾಗ ಹೈಸ್ಕೂಲಿನ ವಿದ್ಯಾರ್ಥಿಗಳು ಇನ್ನು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸು ಹಳ್ಳಿ ಗಾಡಿಂದ ಬಂದಂತೂ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ ಯಾವ ರೀತಿ ಟ್ರೈನ್ ಅಪ್ ಆಗಿ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಆ ಒಂದು ಪರ್ಸನಾಲಿಟಿ ಬಿಲ್ಡ್ ಮಾಡೋದಕ್ಕೆ ಅವರು ಸ್ವಾಮೀಜಿಯವರು ಹಿಂದೆ ಹಾಕೊಟ್ಟಂತ ದಾರಿ ವ್ಯಾಲ್ಯೂ ವ್ಯಾಲ್ಯೂಡೇಷನ್ ಕೊಡುವಂತ ಈಗ ಕಂಪಿಟೇಟಿವ್ ಎಕ್ಸಾಮ್ಸ್ ಮಾಡೋದಕ್ಕೆ ಗುರುಕಿರಣ ಅಂತ ಒಂದು ಸಂಸ್ಥೆ ಮಠದಲ್ಲೇ ಮಾಡಿದ್ದಾರೆ ಸಾಕಷ್ಟು ಮಳೆ ಮಠದ ಹಳೆ ವಿದ್ಯಾರ್ಥಿಗಳು ತಿನ್ನೋಕಿಲ್ದವರು ಬಂದು ಯಾವ ರೀತಿ ಹೊತ್ತು ಒಳ್ಳೊಳ್ಳೆ ಆಫೀಸರ್ ಆಗಿದ್ದಾರೆ ಅವರು ಬಂದು ಒಂದೆರಡು ಹೋಗ್ತಿದ್ದಾರೆ ಅಂತ ಒಂದು ಸಿಚುವೇಷನ್ ನಿಮಗೆ ಗೊತ್ತಿರಲಿಲ್ಲ ಅನ್ಸುತ್ತಿದ್ದು ಗುರುಕಿರಣದ ಬಗ್ಗೆ ಇದನ್ನ ಯಾವ್ಯಾರ ಒಂದು ಎಪಿಸೋಡ್ ದಯವಿಟ್ಟು ತಾವು ಹೋಗಿ ಮಾಡ್ಬೇಕಾಗ್ತದೆ ಎಂತೆಂತ ವಿದ್ಯಾರ್ಥಿಗಳು ಈಗ ಅವ್ರು ನೋಡ್ಬೇಕು ಎಷ್ಟು ಕಾನ್ಫಿಡೆನ್ಸ್ ನಿಂತ್ಕೊಂಡು ಮಾತಾಡ್ತಾರೆ ಇನ್ನು ಎಂಟನೇ ಕ್ಲಾಸು ಸೊ ಅಂತ ಒಂದು ಸಾಕಷ್ಟು ವಿವಿಧತೆಯಿಂದ ಸ್ವಾಮೀಜಿಯವರು ಹಿಂದಿದ್ದಂಥ ದೊಡ್ಡ ಸ್ವಾಮಿಗಳ ಕೊಟ್ಟಂಥ ದಾರಿನಲ್ಲಿ ಸ್ವಲ್ಪ ವ್ಯಾಲ್ಯೂಡೇಷನ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಖಂಡಿತವಾಗಿಯೂ ಸಿದ್ಧಗಂಗಾ ಮಠಕ್ಕೆ ಅದರೇ ಆದಂಥ ಒಂದು ಫೌಂಡೇಶನ್ ಇದೆ ವೈಶಿಷ್ಟ್ಯ ಇದೆ ನೀವು ಬೇರೆ ಕಡೆ ಏನಾರ ಒಂದು ಏನಾರ ಆದರೆ ಜನನ ಓಡಿಸ್ಬೇಕಾಗ್ತದೆ ಅಲ್ಲಿ ಸಿದ್ಧಗಂಗಾ ಜಾತ್ರೆ ಮತ್ತೊಂದು ಫಂಕ್ಷನ್ ಅಂದರೆ ಅದು ಎಲ್ಲಿಂದ ಜಾತ್ರೆ ಅರ್ಧ ಬರ್ತದೋ ಜನಸಾಗರ ನಿಮಗೆ ಗೊತ್ತೇ ಆಗಲ್ಲ ಸ್ವಾಮಿಗಳೇ ನಮಗೆ ಗೊತ್ತಾಗಲ್ಲಪ್ಪ ಆಮೇಲೆ ಊಟದ್ದು ಎಲ್ಲರೂ ಕಮ್ಮಿ ಆಗಬಾರ್ದು ಅಂತ ತಿರ್ಗಾ ನಾವು ಯಾಕಂದರೆ ಮಠ ಉದಾಶಿಗಳಿದ್ದು ಒಲೆ ಆರಿಲ್ಲ ಅಂತ ಏನು ಪ್ರತೀತಿ ಇದೆ ಕೂಡ ನಾನು ಮಾತನಾಡ್ತೀನಿ ಯಾಕಂದ್ರೆ ಸು ಸುದೀರ್ಘವಾದಂತಹ ಸಮಯ ಅದು ಅವತ್ತಿನಿಂದಲೂ ಕೂಡ ಇವತ್ತೂ ಕೂಡ ಅಲ್ಲಿ ಅಚ್ಚಿರುವಂತಹ ಒಲೆ ಆರಲ್ಲ ಜೊತೆಗೆ ಸಾಕಷ್ಟು ಎಜುಕೇಷನ್ ಟ್ರಸ್ಟ್ಗಳಾಗಿರ್ಬೋದು ಶಾಲಾ ಕಾಲೇಜುಗಳಾಗಿರ್ಬೋದು ಎಲ್ಲವೂ ಕೂಡ ಇದೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಅಲ್ಲಿ ಆಗಿದ್ದು ಕೂಡ ಒಂಥರ ಮಾತನಾಡ್ತಾ ಇದ್ವಿ ಸಾಕಷ್ಟು ವಿಚಾರಗಳು ಜೊತೆಗೆ ಇವರೇ ಒಂದಷ್ಟು ನೆನ್ಪುಗಳು ಕೂಡ ಹಂಚಿಕೊಂಡ್ರು ಇಲ್ಲಿಂದ ಹೋದಂತಹ ವ್ಯಕ್ತಿಗಳು ಏನೆಲ್ಲ ಸಾಧನೆ ಮಾಡಿದ್ರು ಅದೆಲ್ಲ ಮಾತನಾಡ್ತಾ ಇದ್ವಿ ಸರಿ ಈಗ ಮಾತನಾಡೋದಾದ್ರೆ ಸುಮಾರು ತೊಂಬತ್ತು ವರ್ಷಗಳ ಸುದೀರ್ಘ ಪಯಣ ಇದೆ ಅಂದರೆ ಹಚ್ಚಿರುವಂತಹ ಒಂದು ಆ ವಲಯ ಏನಿದೆ ಇವತ್ತಿಗೂ ಕೂಡ ಅದು ಹಾರಿಲ್ಲ ಸಾಕಷ್ಟು ಜನಕ್ಕೆ ನಿರಂತರವಾಗಿ ದಾಸೋಹನ ಮಾಡ್ತಾನೆ ಬಂದಿದೆ ಇದೆಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಸರ್ ಎಲ್ರಿಗೂ ಇದು ಸರ್ ಇದು ಒಂಥರ ಪವಾಡ ಲಿಂಗೈಕ್ಯ ಶಿವಕುಮಾರ್ ಸ್ವಾಮೀಜಿಗಳವರು ದಿನನಿತ್ಯ ಅವರು ಒಂದು ದಿವ್ಸವೂ ಕೂತವ್ರಲ್ಲ ಭಿಕ್ಷೆಗೆ ಹೋಗೋದು ಅದನ್ನೆಲ್ಲ ತೊಗೊಂಬಂದು ಮಕ್ಕಳಿಗೋಸ್ಕರ ಅಡುಗೆ ಮಾಡಿ ಅದನ್ನು ಮಾಡಿದರೆ ಆ ಪ್ರತೀತಿ ಇವತ್ತೂ ಫಾಲೋ ಆಗ್ತಿದೆ ಎಲ್ಲಿಂದ ಎಷ್ಟೇ ಜನ ಬಂದರೂ ನಮಗೆ ಉದಾಹರಣೆ ಕೊಡ್ತೀನಿ ಬೆಂಗಳೂರಿನಲ್ಲಿ ಸಾಕಷ್ಟು ರ್ಯಾಲಿಗಳು ಮತ್ತೊಂದು ಆಗ್ತವೆ ರಾಜಕೀಯ ಪಕ್ಷಗಳು ಅವರೆಲ್ಲ ಏನು ಮಾಡ್ಬಿಡ್ತಾರೆ ಅಂದರೆ ಎಲ್ಲ ಓಟ್ಲುಗಳಲ್ಲಿ ಕೊಡ್ಸೋಕ್ಕಲ್ಲ ಸಿದ್ಧಗಾ ಮಟ್ಟಕ್ಕೆ ಹೋಗ್ಬಿಡ್ರಪ್ಪ ಅಂತ ಹೇಳ್ತಾರೆ ಯಾಕಂದ್ರೆ ನಾನು ಸಾಕಾಡ್ಸಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಹೋಗ್ಬೇಕಾದ್ರು ಇಲ್ಲೇ ಊಟ ಮಾಡಿ ಹೋಗ್ತಾರೆ ವಾಪಸ್ಸು ಬರ್ಬೇಕಾದ್ರೆ ಎಲ್ಲಿ ಸಿಗಲಿಲ್ಲ ಅಂದರು ಇಲ್ಲಿ ಗ್ಯಾರಂಟಿ ಸಿಗುತ್ತೆ ಅಂತೇಳಿ ವಾಪಸ್ಸು ಇಲ್ಲೂ ಬಂದು ಮಾಡಿರೋಂಥದ್ದು ನಮ್ಮ ಪಕ್ಷದಲ್ಲೂ ಕೂಡ ಸಾಕಷ್ಟು ಈ ರೀತಿ ಒಂದು ಎಪಿಸೋಡ್ಗಳನ್ನ ನಾನು ನೋಡಿದ್ದೀನಿ ಅದು ಒಂದು ಪ ಪವಾಡ ಇದೆ ಸರ್ ಪವರ್ ಇದೆ ಯಾಕಂದ್ರೆ ಈ ಮಠ ಸಾಕಷ್ಟು ಮಠಗಳಿಗೆ ಒಂದಷ್ಟು ಮಾದರಿ ನಿಜ ನೋಡೋದಾದ್ರೆ ಅಲ್ಲ ಒಂದು ಧಾರ್ಮಿಕ ಸಂಸ್ಥೆ ಯಾವ ರೀತಿ ಇರಬೇಕು ಸಮಾಜಮುಖಿಯಾಗಿ ಅಂತೇಳಿ ಅದನ್ನ ತೋರಿಸ್ಕೊಟ್ಟಂತೂ ಪ್ರಪ್ರಥಮವಾಗಿ ಶಿವಕುಮಾರ್ ಮಹಾಸ್ವಾಮೀಜಿಯವರು ಅಂದರೆ ಖಂಡಿತವಾಗ್ಲೂ ತಪ್ಪಲಾಗತ್ತು ಯಾಕಂದ್ರೆ ಧಾರ್ಮಿಕ ಸಂಸ್ಥೆಗಳು ಸಾಕಷ್ಟು ನೋಡ್ತೀವಿ ಶಿವಕುಮಾರ್ ಮಹಾಸ್ವಾಮೀಜಿಗಳು ಧಾರ್ಮಿಕ ಸಂಸ್ಥೆ ಅಂದರೆ ಕೇವಲ ಧಾರ್ಮಿಕ ಆ್ಯಕ್ಟಿವಿಟೀಸಿಗೆ ಸೀಮಿತ ಅಲ್ಲ ಸಮಾಜಮುಖಿಯಾಗಿ ಯಾವ ರೀತಿ ಮಾಡಬೇಕು ಅಂತ ಕಾಯಕದಿಂದ ಮಾಡಿ ತೋರಿಸಿ ತ್ರಿವಿಧ ದಾಸೋಹಿಗಳಾಗಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ನದಾನ ವಿದ್ಯಾದಾನ ಮತ್ತು ಅಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ದಾನ ಮಾಡಿ ಕೊಟ್ಟಿರೋವಂಥದ್ದನ್ನು ಖಂಡಿತವಾಗಿಯೂ ಎಲ್ಲ ಒಂದು ಮಠಗಳಿಗೂ ಕೂಡ ಧಾರ್ಮಿಕ ಸಂಸ್ಥೆಗಳಿಗೆ ಇದು ಮಾದರಿ ಅಂತ ನಾನು ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಖಂಡಿತ ಖಂಡಿತ ಸರ್ ಎಲ್ಲ ಒಂದು ಕಡೆ ಗಮನಿಸೋದಾದ್ರೆ ನಾವು ಜಾತ್ರೆ ಹರಿದಿನಗಳಂತ ಬಂದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾರೆ ಜನ ಎಲ್ಲಿಂದ ಬರ್ತಾರೆ ಹಿಂಗೆ ಬರ್ತಾರೆ ಒಂದು ಗೊತ್ತಾಗಲ್ಲ ಬಟ್ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾನೆ ಇರ್ತಾರೆ ಇದೆಲ್ಲ ನೋಡಿದ್ರೆ ಒಂದ್ ಕಡೆ ನಿಜಕ್ಕೂ ಪವಾಡ ಅಂತ ನೆನಸಲ್ಲವ ಸರ್ ಇದು ಖಂಡಿತವಲ್ಲ ಇದೊಂದು ಸ್ವಾಮೀಜಿ ಹೇಳ್ತಿರೋದು ಎಲ್ಲಿಂದ ಬಂದ್ಬಿಡ್ತಾರಪ್ಪ ಇದು ನಮಗೆ ಗೊತ್ತೇ ಆಗಲ್ಲ ಜನ ಸಾಗರ ಹರ್ಕಂಡ್ ಇಷ್ಟು ಬರ್ತಾರ ಅಂತ ಅನ್ನೋದಿನ ಹತ್ರಷ್ಟು ಬಂದ್ಬಿಡ್ತಾರೆ ಜನ ಅದ್ರ ಜೊತೆಗೆ ಅಲ್ಲಿ ನಡೆಯುವಂತ ಒಂದು ಗೋಗಳ ಜಾತ್ರೆ ಇದೆಲ್ಲವನ್ನು ಕೂಡ ಅವತ್ತಿಂದ ನಿಂತಿಲ್ಲ ಮುಂದೆನೂ ನಿಲ್ಲಲ್ಲ ಇವತ್ತು ನಡ್ಕೊಂಡು ಹೋಗ್ತಾ ಇದೆ ಇದು ಇರುವಂಥ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಅದೇ ಒಂದು ದಾಟಿಯಲ್ಲಿ ಅದನ್ನು ಒಂದು ಏಬಲಾಗಿ ಒಂದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇವತ್ತು ಮಠದ ನಾನು ನೋಡಿದಂಗೆ ಅಲ್ಲಿಂದ ಮುಂದಕ್ಕೆ ನಾನು ಹೇಳಿದೆ ನಿಮಗೆ ಅಷ್ಟೇ ನಿಮಗೆ ಅರವತ್ತರ ದಶಕ ಎಪ್ಪತ್ತರ ದಶಕ ನಲ್ಲಿ ಅಲ್ಲಿ ಇದ್ದಂಥ ಹಳೆ ವಿದ್ಯಾರ್ಥಿಗಳು ಯಾವ್ಯಾವ ಲೇಬಲ್ಗೆ ಹೋಗಿದೆ ಅವನ್ನೆಲ್ಲ ನೀವು ಕಲೆ ಹಾಕಿದ್ರೆ ಸಾಕಷ್ಟು ದೊಡ್ಡ ದೊಡ್ಡ ಕವಿಗಳು ಮತ್ತೊಂದು ಎಲ್ಲರೂ ಕೂಡ ಅಲ್ಲಿ ಓದಿ ಹೋಗಿರೋ ಅಂತ ಒಂದನ್ನ ನೀವು ಕಲೆ ಹಾಕ್ಬೋದು ಯಾಕಂದರೆ ನನಗೆ ಗೊತ್ತಿಲ್ಲದೆ ನಾನು ಮಾತಾಡೋಕೆ ಇಷ್ಟ ಇಲ್ಲ ನನ್ನ ಒಂದು ಕಂಟೆಂಪ್ರರಿ ಇದರಲ್ಲಿ ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಮಾತಾಡಿದ್ದೀನಿ ಈ ಒಂದು ನಿಟ್ಟಿನಲ್ಲಿ ಸ್ವಾಮೀಜಿಗಳವರು ಹಾಕಿ ಕೊಟ್ಟಿರುವಂಥ ಒಂದು ದಾರಿ ಇವತ್ತು ಸಿದ್ಧಲಿಂಗ ಮಹಾಸ್ವಾಮಿಗಳು ಅಷ್ಟೇ ಕೂಡ ಆ ಜಾತ್ರೆ ಬಂದಾಗ ಆ ಭಿಕ್ಷಾಟನೆ ಇವತ್ತು ಬಿಟ್ಟಿಲ್ಲ ಖಂಡಿತ ಇದನ್ನ ಪ್ರತಿಯೊಂದನ್ನು ಕೂಡ ಯಾಕಂದ್ರೆ ಬಿಡಪ್ಪ ದೊಡ್ಡವರಾದ ಮೇಲೆ ಇದನ್ನೆಲ್ಲ ನಿಲ್ಲಿಸ್ಬಿಟ್ರು ಯಾವುದೂ ನಿಂತಿಲ್ಲ ಆ ಭಿಕ್ಷಾಟನೆ ಮಂಡಿಪೇಟೆ ಇರ್ಬೋದು ಎ ಪಿ ಎಮ್ ಸಿ ಯಾರ್ಡ್ ಇರ್ಬೋದು ಇದೆಲ್ಲವನ್ನು ಕೂಡ ಕಂಟಿನ್ಯೂ ಮಾಡ್ತಿದ್ದಾರೆ ಇದು ಕಷ್ಟ ಹೇಳೋದು ಯಾಕಂದ್ರೆ ದಿವಸದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಮನುಷ್ಯ ಎಷ್ಟು ಕೆಲಸ ಮಾಡ್ಬೋದು ಅಂತ ಈ ಫೀಲ್ಡಿಗೆ ಬಂದಾಗ ಗೊತ್ತಾಗ್ತದೆ ಈ ಜನಕ್ಕೆ ಪಬ್ಲಿಕ್ ಇರೋಂಥವ್ರಿಗೆ ಮಠಮಾನ್ಯಗಳು ಸ್ವಾಮೀಜಿಯವರು ಇರ್ಬೋದು ರಾಜಕಾರಣಿಗಳು ಇರ್ಬೋದು ಮತ್ತೊಂದು ಇರ್ಬೋದು ಇದು ಜನಕ್ಕೆ ಕೇಳೋದು ಸುಲಭ ಆದರೆ ಅವ್ರ ಮಿಷಿನ್ ತರ ಯಾವ ಬಾಡಿನೂ ವರ್ಕ್ ಹಾಕಾಗಲ್ಲ ಇನ್ನೊಂದು ಗಮನಿಸ್ಬೋದು ಅವ್ರು ಎಷ್ಟೇ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಹೋದ್ರು ಕೂಡ ಇಲ್ಲಾದ್ರೂ ಒಂದು ಸ್ವಲ್ಪ ತಡ ಆದ್ರೂ ಕೂಡ ಇಲ್ಲ ನಾನು ಓಡಬೇಕು ಮಕ್ಕಳಿಗೆ ಊಟ ಕೊಡಬೇಕು ಯಾರೇ ಇದ್ರು ಕೂಡ ಇದ್ ಬರ್ತಾ ಇದ್ರಂತೆ ಸರ್ ಇದು ಅಲ್ಲ ಅದು ಸಂಜೆ ಪ್ರೇಯರು ಮತ್ತೊಂದು ಇದೆಯಲ್ಲ ಅದನ್ನ ಆದಷ್ಟು ಅವರು ಪಾಲಿಸಿರೋ ಅಂತ ವ್ಯವಸ್ಥೆ ಅದಕ್ಕೋಸ್ಕರವೇ ಹೇಳ್ತಿರೋದು ಯಾವುದೇ ಇದ್ರೂ ಟೈಮಿಗೆ ತಕ್ಕಂತೆ ಅವರು ಆ ಒಂದು ಟೈಮ್ಗೆ ಬಂದು ಸೇರ್ತಿದ್ರು ಈಗಿರೋಂಥ ಸ್ವಾಮಿಗಳು ಕೂಡ ಅದನ್ನೇ ಪಾಲನೆ ಮಾಡ್ತಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಯಾರು ಸಾಟಿ ಇಲ್ಲ ಶಿವಕುಮಾರ್ ಒಂದು ಜೀವನ ಚರಿತ್ರೆ ಮತ್ತು ಅವ್ರ ದಿನಾಚರ್ಯೆ ಅದು ಯಾರ ಕೈಲೂ ಅದು ಮಾಡಲಿಕ್ಕೆ ಸಾಧ್ಯ ಅದೇ ಕಾರಣಕ್ಕೆ ಇರಬಹುದು ಅಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ರಿಗೂ ಕೂಡ ಅವ್ರ ಇಷ್ಟ ಆಗ್ತಿದ್ರು ಜೊತೆಗೆ ಅಷ್ಟು ವಿಶ್ವವಿಖ್ಯಾತ ಆಗಿದ್ದು ಅಂತ ಅನ್ಸುತ್ತಲ್ವಾ ಸರ್ ಇವತ್ತನು ಕೂಡ ನಾನು ಎಲ್ಲೋದ್ರೂ ಕೇಳ್ತೀನಿ ಯಾಕಂದ್ರೆ ಏನಾರ ನಾವು ಸ್ವಾಮಿಗಳಿಗೆ ಒಂದು ಮರ್ಯಾದೆ ಕೊಡ್ಬೇಕು ಅನ್ನೋ ಶಿವಕುಮಾರ್ ಮಹಾಸ್ವಾಮಿಗಳನ್ನ ನೋಡ್ಕೊಂಡು ನಾವು ಕೊಡ್ಬೇಕು ಬೇರೆಯವರಿದ್ರು ಈ ರೀತಿ ಇರಬೇಕು ಅಂತ ಹೇಳಿ ಒಂದನ್ನ ಕಾಮೆಂಟ್ ಮಾಡೋದಂತ ನಾನು ಸಾಕಷ್ಟು ನೋಡಿ ಇವತ್ತು ನೋಡಿ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಅವ್ರ ಫೋಟೋ ಇಲ್ದೇ ಯಾವುದೇ ಕಾರ್ಯಕ್ರಮ ಮಾಡಲ್ಲ ಇವತ್ತೂ ಕೂಡ ಅವ್ರ ನಮ್ಮ ಜೊತೆ ಇಲ್ಲ ಅನ್ನೋ ಭಾವನೆ ಯಾರಿಗೂ ಕೂಡ ಇಲ್ಲ ಅಲ್ಲಿ ಅಲ್ಲ ಖಂಡಿತವಾಗಿ ಈಗ ನಾವು ಏನೇ ಮಾಡಿದ್ರು ಜೀವನದಲ್ಲಿ ಯಾವ ರೀತಿ ನಡ್ಕೊಂಡಿರ್ತೀವಿ ಅನ್ನೋದು ಅದು ಬೇಗ ಜನ ಗೊತ್ತಾಗ್ತದೆ ಮಹಾತ್ಮ ಗಾಂಧೀಜಿನ ಯಾಕೆ ಎಲ್ಲ ಮೆತ್ಕೊಂಡು ಮೆಚ್ಕೊತಿದ್ರು ಅಂದರೆ ಸಿಂಪ್ಲಿಸ್ಟಿಕ್ ಆಗಿದ್ರು ಜೀವನದಲ್ಲಿ ಫಾಲೋ ಮಾಡಿದ್ರು ಹೌದು ಎಲ್ಲೂ ಕೂಡ ಹೈಪೋಕ್ರಸಿ ಇರಲಿಲ್ಲ ಹೇಳೋದೊಂದು ಮಾಡೋದೊಂದು ಇರಲಿಲ್ಲ ಶಿವಕುಮಾರ್ ಸಹ ಕೂಡ ಜೀವನಾದ್ಯಂತ ಅದು ಟ್ರಾನ್ಸ್ಪರೆಂಟಾಗಿ ಇದ್ದಿದ್ದಂಥ ಜನಕ್ಕೋಸ್ಕರ ಯಾಕಂದ್ರೆ ಅವರೇನು ಆಸ್ತಿ ಯಾರು ಏನು ನೆಂಟ್ರಿಗೆ ಮಾಡಲಿಲ್ಲ ಮತ್ತೊಂದು ಮಾಡಲಿಲ್ಲ ಸಮಾಜಕ್ಕೆ ಮಾಡಿ ಸಮಾಜದಲ್ಲಿರುವಂಥ ಏನು ಸ್ವಲ್ಪ ತುಳಿತಲ್ಪಟ್ಟದಂಥವ್ರು ಇರ್ಬೋದು ಕೈಲಾಗದೇ ಇರೋವಂಥವ್ರು ಇರ್ಬೋದು ಶಕ್ತಿ ಇಲ್ಲದೇ ಇರೋವಂಥವ್ರಿಗೆ ಒಂದು ಇವ್ರು ಮನೆಯಾಗಿ ಮಾಡಿಕೊಟ್ಟಿದ್ರು ಅಂತಹ ಒಂದು ಮಠದಲ್ಲಿ ಖಂಡಿತವಾಗಿಯೂ ಆ ಪವಾಡ ಶಿವಕುಮಾರ್ ಸ್ವಾಮೀಜಿಯವರು ಮಾಗ್ಯವ್ರು ಮಾಡೋಗಿರೋ ಪವಾಡ ಸಾವಿರಾರು ವರ್ಷ ಮುಂದೆ ಜನ ಆಮೇಲೆ ಇಲ್ಲಿ ಗಮನಿಸೋದಾದ್ರೆ ಸ್ವಯಂ ಸೇವಕರು ಅಂತ ಬಂದಾಗ ಜನ ಸಿಗ್ತಾರೆ ನಮ್ಗೆ ಜೊತೆಗೆ ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ ಎಲ್ಲರೂ ಕೂಡ ಬಂದಲ್ಲಿ ಕೆಲಸ ಮಾಡ್ತಾರೆ ಎಲ್ಲರೂ ಕೂಡ ತಮ್ಮ ಸೇವೆ ಮಾಡ್ತಾರೆ ಖುಷಿ ಅನ್ಸುತ್ತ ಅಲ್ವಾ ಸರ್ ಖಂಡಿತವಾಗಿ ಅವರು ಏನು ಲಿಂಗೈಕ್ಯ ಆದಂತ ದಿವಸನ ಯಾವ ರೀತಿ ಎಲ್ಲರೂ ಕೂಡ ನೀವ್ ಹೇಳ್ದಂಗೆ ಧರ್ಮ ಮೀರಿ ಜಾತಿ ಮೀರಿ ಮಟ್ಟಕ್ಕೆ ಬರೋದು ಒಂದಷ್ಟು ಜನ ವಾಲಂಟಿಯರ್ಸ್ ಇರ್ಬೋದು ಆದ್ರೆ ಅವರಿದ್ದಂತಹ ಜಾಗದಲ್ಲೇನೆ ದಾಸೋಹ ಮಾಡ್ಕೊಂಡು ನೀವು ನೋಡ್ಬೋದು ಎಲ್ಲ ಕಮ್ಯುನಿಟಿಯವ್ರೂ ಕೂಡ ದಾಸವಹ ಮಾಡ್ಕೊಂಡು ಫೋಟೋ ಇಟ್ಕೊಂಡು ಜನಗಳಿಗೆ ದಾಸವಹ ಮಾಡೋವಂಥದ್ದು ಎಲ್ಲ ಜನರಿಗೆ ಅದು ನಾಟಿದ್ರೆ ಮಾತ್ರ ಮಾಡೋದು ಇಲ್ಲಿದ್ರೆ ಈಗಿನ ಕಾಲದ ಜನ ಅಷ್ಟು ಸುಲಭವಾಗಿ ಪಬ್ಲಿಕ್ ಸರ್ವೀಸು ಮಾಡಲ್ಲ ಹೌದು ಅಂದರೂ ಅಂಥ ಇಂಥ ಜನಕ್ಕೂ ಕೂಡ ಮನಸ್ಸು ಮಿಡಿಯುವಂತೆ ಶಿವಕುಮಾರ ಸ್ವಾಮೀಜಿಯವರು ಅಷ್ಟು ಒಂದು ಅದನ್ನು ಬಿಟ್ಟೋಗಿದ್ದಾರೆ ಹೋಗಿದ್ದಾರೆ ಮೇಲೆ ಒಂದು ಆಮೇಲೆ ಇನ್ನೂ ಮುಂದಿನಾಗ ಮಾತನಾಡೋದಾದ್ರೆ ಯಾವುದೇ ರಾಜಕೀಯ ಪಕ್ಷ ಆಗಿರ್ಬೋದು ರಾಜಕೀಯ ಮುಖಂಡ ಆಗಿರ್ಬೋದು ಏನೇ ಒಂದು ಅವರಿಗೆ ಸಮಸ್ಯೆ ಆದರೂ ಕೂಡ ಮೊದಲನೇದಾಗ ಭೇಟಿ ಕೊಡುವಂಥದ್ದು ಅಥವಾ ಅವ್ರು ಆಯ್ಕೆಯಾದಾಗ ಭೇಟಿ ಕೊಡುವಂಥದ್ದು ಒಮ್ಮೆ ಆದರೂ ಕೂಡ ಸಿದ್ಧಗಂಗಾ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಹೋಗಿ ಹೋಗ್ತಾರೆ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಖಂಡಿತ ಇದು ದೊಡ್ಡ ದೊಡ್ಡವರು ಸ್ಟಾರ್ಟಿಂಗ್ ಫ್ರಮ್ ಪ್ರೈಮ್ ಮಿನಿಸ್ಟ್ರಿಂದ ಹಿಡಿದು ಮಟ್ಟದ ಭೇಟಿ ಆಗಿರೋಂಥದ್ದು ನೀವು ಸೆವೆಂಟೀಸ್ ಇಂದನು ಕೂಡ ಅಲ್ಲಿ ಫೋಟೋ ಲೈಬ್ರರಿ ಇದೆ ಅಲ್ಲಿ ಹೋದಾಗ ನೀವು ನೋಡ್ರಿ ಯಾರು ನಾನು ಹೋಗೋದಿಲ್ಲ ಸುಮ್ಮನೆ ಇಲ್ಲಿ ಏನೋ ನಾವು ಸುಮ್ಮನೆ ಆ ಪಕ್ಷ ಈ ಪಕ್ಷ ಅಂತ ಎಲ್ಲರೂ ಕೂಡ ಬಂದು ನಾನು ಸೆವೆಂಟೀಸಿಂದ ಕೂಡ ನಿಮಗೆ ಅಲ್ಲಿ ಫೋಟೋಗಳು ಸಿಗ್ತದೆ ಎಲ್ಲರೂ ಕೂಡ ದೇಶದ ಅತ್ಯುನ್ನತ ಹುದ್ದೆಗಳು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆದಿಯಾಗಿ ಎಲ್ಲರೂ ಕೂಡ ಮಟ್ಟಕ್ಕೆ ಭೇಟಿ ಕೊಟ್ಟು ಇಲ್ಲಿರುವಂಥ ವಿಶಿಷ್ಟತೆ ಸಾಮಾನ್ಯ ಮಕ್ಕಳಿಗೆ ಸಾವಿರಾರು ಮಕ್ಕಳಿಗೆ ಇವರು ಮಾಡ್ತಿರುವಂಥ ಸೇವೆನ ನೆನೆಸ್ಕೊಂಡು ಎಲ್ಲರೂ ಕೂಡ ಅದನ್ನು ಐಡೆಂಟಿಫೈ ಮಾಡಿರೋಂಥದ್ದು ಮಠನ ಇದು ಹಿಂದೆ ಯಾವುದೋ ಒಂದು ಪವಾಡ ಇದು ಮತ್ತೊಂದು ಆ ಥರ ಅಲ್ಲ ಸ್ವಾಂಗ್ಗಳು ಮಾಡಿದಂಥ ಕಾಯಕದಿಂದ ಇದು ಇಡೀ ಜಗತ್ ಖ್ಯಾತಿಯಾಗಿದೆ ಅದರಿಂದ ಸಾಕಷ್ಟು ನೀವು ಎಳೆದಾಗೆ ರಾಜಕೀಯ ವ್ಯಕ್ತಿಗಳು ವ್ಯಕ್ತಿತ್ವಗಳು ಸ್ಟಾರ್ಟಿಂಗ್ ಫ್ರಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಟು ಫಾಲೋಡ್ ಬೈ ಗವರ್ನರ್ಸು ಚೀಫ್ ಮಿನಿಸ್ಟರ್ಸು ಮಿನಿಸ್ಟರ್ಸು ಬಂದು ಹೋಗ್ತಿದ್ದಾರೆ ಇತ್ತೀಚೆ ಕಳೆದ ಇಪ್ಪತ್ತು ವರ್ಷದಿಂದ ಇದು ಜಾಸ್ತಿನೇ ಆಗಿಬಿಟ್ಟಿದೆ ಇದು ಪೊಲಿಟಿಸೈಸ್ ಮಾಡಬಾರ್ದು ಅಷ್ಟೇ ಅಷ್ಟು ಸ್ವಾಮಿಗಳಿಗೂ ಇಷ್ಟ ಇರೋದಿಲ್ಲ ಅದು ಯಾವುದೇ ಒಂದು ಕಾರಣಕ್ಕೂ ಕೂಡ ಆದರೂ ಕೂಡ ಇದು ಫ್ಯಾನ್ಸಿ ಅಲ್ಲ ಇದು ಒಂದು ಅದು ಪುಣ್ಯಭೂಮಿ ಏನಾರ ಅಲ್ಲಿ ಉದಾಹರಣೆಗೆ ಇದು ನನ್ನ ಪಕ್ಷ ಇದು ನನ್ನ ರಾಜಕೀಯ ಅಲ್ದಿದ್ರು ಹೇಳ್ಬೇಕು ಯಡಿಯೂರಪ್ಪನವ್ರಿಗೆ ಅಲ್ಲಿ ಬಂದೋಗಿ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಆಗ್ತದೆ ಅದೆಲ್ಲ ಒಂದು ಕಡೆ ಆ ಭಕ್ತಿ ಅವರಲ್ಲಿ ಮನಸ್ಸು ಮಾಡಿರಿ ಮನೆ ಮಾಡಿರ್ತದೆ ಮಾತಾಡೋಣ ಸರ್ ಒಂದಷ್ಟು ವೀಕ್ಷಕರು ತಿಳ್ಕೊಂಡಲ್ಲ ಈಗ ಏನಂತ ಇವರೆಲ್ಲ ಹೇಳಿದ್ರು ಆ ರಾಜಕೀಯ ವ್ಯಕ್ತಿಗಳು ಏನಕ್ಕೆ ಬರ್ತಾಯಿದ್ರು ಜೊತೆಗೆ ಏನೆಲ್ಲ ಬೆಳವಣಿಗೆಗಳಾಯಿತು ನಿರಂತರವಾಗಿ ಮಾಡ್ಕೊಂಡು ಬಂದರು ಕೆಲಸ ಕಾರ್ಯಗಳನ್ನ ಜೊತೆಗೆ ಅಷ್ಟು ವಿದ್ಯಾಸಂಸ್ಥೆಗಳನ್ನ ನೋಡ್ಕೊಳ್ಬೇಕು ಅದನ್ನು ಮೇಂಟೈನ್ ಮಾಡಬೇಕು ಜೊತೆಗೆ ಯಾವುದೇ ಅಪವಾದ ಬರದನ್ನು ಕೂಡ ಮೇಂಟೈನ್ ಮಾಡಬೇಕು ಅಂದರೆ ಬಹಳ ಕಷ್ಟವಾದಂಥ ವಿಚಾರ ಜೊತೆಗೆ ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಅನೌನ್ಸ್ ಆಯಿತು ಸ್ಮಾರ್ಟ್ ಸಿಟಿ ಅಂತ ಅನೌನ್ಸ್ ಆಗ್ತಿದ್ದಂಗೆ ಹೇಳಬೇಕು ಅನ್ನೋ ವಿಚಾರ ಅಂತಂದರೆ ಏನು ಜನಪ್ರಿಯ ಶಾಸಕರೇನಿದ್ದಾರೆ ನಮ್ಮ ಹತ್ರ ಜ್ಯೋತಿ ಗಣಿಸ್ತಾರೆ ಇವರು ತಮ್ಮ ಕೆಲಸದ ಮುಖಾಂತರನೇ ಹೆಸರುವಾಸಿ ಆಗಿರುವಂಥವ್ರು ಸಾಕಷ್ಟು ಕೆಲಸಗಳನ್ನ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಆ ವಿಚಾರವಾಗಿ ಕೆಲಸಗಳು ಬರುತ್ತೆ ಜೊತೆಗೆ ಶಿವಕುಮಾರ ಸ್ವಾಮಿ ಅವರ ನೆನಪಿಗೋಸ್ಕರ ಎಲ್ಲ ಕೆಲಸಗಳು ಆಗ್ಬೋದು ಎಲ್ಲವನ್ನು ಕೂಡ ಇವಾಗ ಒಂದನೇ ತಾರೀಕು ಬಂದಾಗ ಸ್ವಾಮೀಜಿಗಳ ಜನ್ಮದಿನ ಇರುತ್ತೆ ಎಲ್ಲ ನಾಡಿನಾದ್ಯಂತನೂ ಕೂಡ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಈ ಬಾರಿ ಒಂದಷ್ಟು ರಾಜಕೀಯ ದೊಡ್ಡ ದೊಡ್ಡ ನಾಯಕರು ಕೂಡ ತುಮಕೂರಿಗೆ ಆಗಮಿಸ್ತಾ ಇರೋದ್ರಿಂದ ಸರ್ ಈಗ ಕೊನೆಯದಾಗಿ ಒಂದು ಮಾತು ಕೇಳಿದಾರೆ ನಿಮಗೆ ಸಾಕಷ್ಟು ನೀವು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ನಿಮ್ಮ ಮುಂದಾಳತ್ವದಲ್ಲಿ ಏನಾದರೂ ಸ್ವಾಮೀಜಿಯವರ ನೆನಪಿಗೋಸ್ಕರ ಎಲ್ಲ ಭಕ್ತಾದಿಗಳ ಒಂದು ನೆನಪಿಗೋಸ್ಕರ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಪ್ರತಿಮೆ ಮಾಡೋದಾಗಿರ್ಬೋದು ಅಥವಾ ಒಂದು ಸ್ವಾಮೀಜಿಗಳ ಹೆಸರಲ್ಲಿ ಒಂದು ದೊಡ್ಡ ಪಾರ್ಕ್ ಮಾಡೋದಾಗಿರ್ಬೋದು ಏನಾದರೂ ಮಾಡುವಂತಹ ನಿರೀಕ್ಷೆಗಳಿದೆಯಾ ಸರ್ ಜನಗಳಿಗೆ ಹಾಗಾದ್ರೆ ನಿಮ್ಮ ಕಡೆಯಿಂದ ಸಿಗ್ಬೋದಾ ಸರ್ ಈಗ ಈಗ ಅದು ದೊಡ್ಡ ಒಂದು ನಿಮಗೆ ಮಾಡಲ್ ಇದ್ದಂಗೆ ಅದು ಓಕೆ ತುಮಕೂರಿನಲ್ಲಿ ಅವರ ಹೆಸರು ಉಳಿಬೇಕು ಅಂತೇಳಿ ತಮ್ಗೆ ಗೊತ್ತಿರೋ ಹಾಗೆ ಶಿವಕುಮಾರ್ ಸ್ವಾಮಿ ಸರ್ಕಲ್ ನಿಮ್ಮ ಆಫೀಸ್ ಎದುರುಗಡೆ ಇರೋಂಥ ಸರ್ಕಲ್ ತುಂಬ ವರ್ಷದಿಂದನೇ ಆ ಸರ್ಕಲ್ಗೆ ನಮ್ಮ ಕಣ್ಣು ಆಯ್ತದ ತದನಂತರ ರಾಜ್ಯ ಸರ್ಕಾರ ಬೆಂಗಳೂರು ಎಂಟರ್ ಫ್ಲೈ ಫ್ಲೈಓವರ್ಗು ಕೂಡ ಶಿವಕುಮಾರ ಸ್ವಾಮೀಜಿ ಫ್ಲೈಓವರ್ ಮತ್ತು ರಸ್ತೆ ಅಂತ ಎಂಟನೇ ಮಲಿಗಲ್ಲಿಂದನ್ನು ಇಟ್ಟಿದ್ದಾರೆ ಇತ್ತೀಚೆಗೆ ನಮ್ಮ ಬಿ ಎಚ್ ರಸ್ತೆ ತುಮಕೂರಿನಲ್ಲಿ ಹೋಗುವಂಥ ಈ ರಸ್ತೆಗೂ ಕೂಡ ನಿಮ್ಮ ಆಫೀಸ್ ಮುಂದೆ ಹೋಗೋ ರಸ್ತೆಗೂ ಕೂಡ ಶಿವಕುಮಾರ ಸ್ವಾಮೀಜಿ ರಸ್ತೆ ಅಂತಲೇ ಅದು ಅಫೀಷಿಯಲ್ಲಾಗಿಯೇ ಆಗಿದೆ ಯಾಕಂದರೆ ಸಾಕಷ್ಟು ನೇಮಿಂಗು ಕೆಲವು ಕಡೆ ಬೇರೆ ಇದು ಬಟ್ ಇದು ಅಫೀಷಿಯಲ್ ಆಗಿ ಗೌರ್ಮೆಂಟಿಂದ ಜನರು ಯಾರು ಕೂಡ ಎಲ್ಲರೂ ಕೂಡ ಒಪ್ಪಿ ಮಾಡಿರೋ ಅದು ಮೂವತ್ತೊಂದನೇ ತಾರೀಕು ಸ್ವಾಮಿಗಳು ಮೋಸ್ಟ್ಲಿ ಅನಾವರಣ ಮಾಡ್ತಾರೆ ಇಲ್ಲಿ ನಿಮ್ಮ ಆಫೀಸ್ ಮುಂದೆನೇ ಸೊ ಈ ಒಂದು ನಿಟ್ಟಿನಲ್ಲಿ ನೀವು ಕೇಳಿದಾಗೆ ಏನಾರ ಒಂದು ಪರ್ಮನೆಂಟ್ ಸ್ಮಾರಕ ಅನ್ನೋದನ್ನ ಈಗ ವೀರಾಪುರ ಸ್ವಾಮೀಜಿಯವ್ರ ಮಾಗಡಿ ತಾಲೂಕಿನಲ್ಲಿ ಅವ್ರು ಹುಟ್ಟಿದಂಥ ಜಾಗದಲ್ಲಿ ಆಲ್ರೆಡಿ ತಾವು ನೋಡಿರ್ಬೋದು ಮಾಡ್ಲನ್ನೆಲ್ಲ ಡಿಸ್ಪ್ಲೇನು ಕೂಡ ಮಾಡಿದಾರೆ ಒಂದು ವಿಡಿಯೋ ತ್ರೀ ಡಿ ವಿಡಿಯೋ ಅದು ಒಂದು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರನೇ ಅದೊಂದನ್ನ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಅದು ಮಾಡ್ತಾ ಇದ್ದಾರೆ ಮತ್ತು ಕೆಲವು ಭಕ್ತಾದಿಗಳು ಅದು ಒಂದು ಜಾಗ ಆದ್ರೆ ಪರಮಪೂಜ್ಯ ಸ್ವಾಮೀಜಿಗಳವರ ಒಂದು ಕಾಯಕ ಒಂದು ಜಾಗ ಹೌದು ಮಠ ಕರ್ಮದ ಸ್ಥಳ ಅವ್ರ ಇಲ್ಲೇ ಕೆಲಸ ಮಾಡಿ ಸಿದ್ಧಗಂಗಾ ಮಠದಲ್ಲೇನೆ ಕೂಡ ಒಂದು ದೊಡ್ಡ ಒಂದು ಪ್ರತಿಮೆ ಮಾಡಬೇಕು ಅಂತೇಳಿ ಸಾಕಷ್ಟು ಜನದ ಅಪೇಕ್ಷೆ ಇದೆ ಶಿವಕುಮಾರ ಸ್ವಾಮಿ ಸರ್ಕಲಲ್ಲಿ ಮಾಡಬೇಕು ಅಂತಿತ್ತು ಅದು ನಾನಾ ಕಾರಣದಿಂದ ಇದು ಸೂಕ್ತ ಜಾಗ ಅಲ್ಲ ಮಡದಲ್ಲೇ ಬೆಟ್ಟದ ಇಲ್ಲಿ ಎಲ್ಲೋ ಆಯಕಟ್ಟು ಜಾಗದಲ್ಲಿ ಎಲ್ಲ ದೊಡ್ಡ ಒಂದು ಆರ್ಕಿಟೆಕ್ಟ್ಗಳೆಲ್ಲ ಬಂದು ಎಲ್ಲಿ ಸೂಕ್ತವಾಗಿ ಅದು ಇರುತ್ತೆ ಅನ್ನೋದನ್ನು ಮಾಡಬೇಕು ಅನ್ನೋದಿದೆ ಅದಕ್ಕೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕನೇ ಅಧ್ಯಕ್ಷತೆ ಇರ್ತಾರೆ ಸೊ ಅವನ ದೃಷ್ಟಿನಲ್ಲಿ ಅಲ್ಲಿ ಆಗೋದು ತುಂಬಾ ಸೂಕ್ತ ಇರುತ್ತೆ ಅಂತ ಎಲ್ಲರೂ ಅಭಿಪ್ರಾಯ ನಾವು ಅವ್ರ ಅಭಿಪ್ರಾಯದಂತೆ ಅಲ್ಲಿ ಒಂದು ಮುಂದಿನ ದಿವಸದಲ್ಲಿ ಖಂಡಿತ ಅದು ಆಗುತ್ತೆ ಅನ್ನೋದು ನಮ್ಮೆಲ್ಲರ ಒಂದು ಒಂದು ಕಡೆ ಖಂಡಿತವಾಗ್ಲು ಆದ್ರೆ ಬಹಳ ಖುಷಿಯಾಗುವಂತ ವಿಚಾರ ಜೊತೆಗೆ ಆ ಒಂದು ಕೀರ್ತಿ ಏನಿದೆ ಆ ಒಂದು ಕಿರೀಟ ಏನಿದೆ ಅದು ಇನ್ನೂ ಮತ್ತಷ್ಟು ಪ್ರಜ್ವಲಿಸೋದ್ರಲ್ಲಿ ಅನುಮಾನವೇ ಇಲ್ಲ ಸರ್ ಹಾಗಾದ್ರೆ ಖಂಡಿತವಾಗಿ ಸರ್ ಮಠಕ್ಕೆ ಸಾವಿರಾರು ಜನ ಭಕ್ತರು ಬಂದು ಹೋದಾಗ ಎಲ್ಲ ಒಂದ್ ಕಡೆ ಪ್ರತಿಮೆ ಈಗ ಅದು ಜನ ಏನೇ ಹೇಳ್ಬೋದು ದುಡ್ಡು ಅಲ್ಲಿ ಖರ್ಚು ಇಲ್ಲಿ ಖರ್ಚು ಅಂತ ಇವೆಲ್ಲ ಐಕಾನ್ಸ್ ಹೌದು ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರನ್ನ ಈಗಿರ ಮಕ್ಕಳಿಗೆ ನಮಗೂ ಕೂಡ ಎಷ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಓದಿರೋದು ಬಿಟ್ಟರೆ ಗೊತ್ತಿಲ್ಲ ಆದರೆ ಆ ಟೈಮ್ನಲ್ಲಿ ನೈನ್ಟೀನ್ ಫಾರ್ಟೀಸಲ್ಲಿ ಎಸ್ಪೆಷಲಿ ಇಂಡಿಪೆಂಡೆನ್ಸ್ ಪಾರ್ಟಿಷನ್ ಟೈಮಲ್ಲಿ ಅವರು ತಗೊಂಡಂಥ ನಿರ್ಧಾರಗಳು ಇವತ್ತು ಭಾರತ ಭದ್ರವಾಗಿರೋದಕ್ಕೆ ಕಾರಣ ಆಗಿದೆ ಅವ್ರದ್ದ ಒಂದು ಸ್ಟ್ಯಾಚ್ಯೂನು ಕೂಡ ಇತ್ತೀಚೆಗೆ ಏನು ನರೇಂದ್ರ ಮೋದಿ ಅವರು ಗುಜರಾತ್ನಲ್ಲಿ ಮಾಡಿದ್ದಾರೆ ಅದೇ ರೀತಿ ಖಂಡಿತವಾಗಿಯೂ ಅವರಿಗೆ ಹೋಲ್ಕೆ ಮಾಡುವಂಥ ವ್ಯಕ್ತಿ ಖಂಡಿತವಾಗಿ ಯಾಕಂದರೆ ಇಬ್ಬರು ಹೋಲ್ಕೆ ನಾವು ಹೇಳೋಕ್ಕಾಗಲ್ಲ ಅವ್ರದ್ದು ಅವ್ರ ಜಾಗದಲ್ಲಿ ಅವ್ರ ವೈಶಿಷ್ಟ್ಯ ಇದೆ ಇವ್ರದೇ ಇವ್ರ ಯುನೀಕ್ ಇವ್ರದೇ ಒಂದು ಚಾರಿಸ್ಮ ಒಂದು ಇದೆ ವ್ಯಕ್ತಿತ್ವ ಇದೆ ಅದರಿಂದ ಅಂತ ಒಂದು ಖಂಡಿತವಾಗಿ ಒಂದು ಲ್ಯಾಂಡ್ ಮಾರ್ಕು ಖಂಡಿತವಾಗಿಯೂ ಆಗಬೇಕು ಆ ರೀತಿ ಅಂತ ಒಂದು ಎಲ್ಲರದ್ದು ಅಪೇಕ್ಷೆ ಇದೆ ನಮ್ಮ ಅಪೇಕ್ಷೆಯೂ ಕೂಡ ಇದೆ ಸರ್ ಕೊನೆಯದಾಗಿ ಇವಾಗ ಬರುವಂತಹ ಭಕ್ತಾದಿಗಳಾಗಿರ್ಬೋದು ಈಗ ಒಂದನೇ ತಾರೀಕು ಆಗುವಂಥ ಫಂಕ್ಷನ್ಗೆ ಸೊ ಏನಾದರೂ ಹೇಳಕ್ಕಿದರೆ ಏನಿದೆ ಏನು ಹೇಳ್ತಾರೆ ಸರ್ ಹಾಗಾದ್ರೆ ಖಂಡಿತವಾಗಿ ಸಾವಿರಾರು ಜನಸಂಖ್ಯೆಯಲ್ಲಿ ಜನ ಬರಬೇಕು ಖಂಡಿತವಾಗಿಯೂ ನೀವು ಶಿಸ್ತನ್ನು ಪಾಲಿಸ್ಬೇಕು ಮತ್ತು ಕೋವಿಡ್ ಮತ್ತೊಂದು ಇಲ್ದಿದ್ರೂ ಕೂಡ ಮುಂಜಾಗ್ರತೆ ಇರಬೇಕು ಮುಂಜಾಗ್ರತೆ ಅದು ಮಾಸ್ಕ್ ಇರ್ಬೋದು ಅದು ಮಾಸ್ಕು ಕೇವಲ ಕೋವಿಡ್ ಒಂದೇ ಅಲ್ಲ ಧೂಳು ಮತ್ತೊಂದು ಅದನ್ನೆಲ್ಲ ಫಾಲೋ ಮಾಡಬೇಕು ಮಕ್ಕಳನ್ನೆಲ್ಲ ಕರ್ಕೊಂಬಂದಾಗ ಅಲ್ಲಿ ಸೇಫ್ಟಿ ಆಗಿರಬೇಕು ಈಗ ವ್ಯವಸ್ಥೆ ಸಾಕಷ್ಟಿದೆ ಎಲ್ಲ ಸ್ಟೇಜ್ ಹತ್ರನೇ ಹೋಗಬೇಕು ಅಲ್ಲೇ ಅಂತೆಲ್ಲ ಸಾಕಷ್ಟು ಎಲ್ ಇ ಡಿ ಸ್ಕ್ರೀನ್ಗಳ್ನ ಹಾಕಿರ್ತಾರೆ ಸೊ ನೋಡ್ಬೋದು ಊಟದ ವ್ಯವಸ್ಥೆನೂ ಕೂಡ ಸುಮಾರು ಕಡೆ ಅಲ್ಲಿ ಕೊಪ್ಪಲುಗಳನ್ನು ಮಾಡೋದ್ರಿಂದ ಬಂದವರು ದಯವಿಟ್ಟು ಮುಂಜಾಗ್ರತೆಯನ್ನ ವಹಿಸಬೇಕು ವೆಹಿಕಲ್ಗಳನ್ನ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ ದೂರ ನಿಲ್ಲಿಸಿ ನಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ಯಾಕಂದರೆ ಅದು ಅಂಡರ್ ಪಾಸು ಪ್ಲಸ್ಸು ಒಂದು ಚಿಕ್ಕದಿರೋದ್ರಿಂದ ಈ ರೈಲ್ವೆ ಓವರ್ ಬ್ರಿಡ್ಜು ಅಪ್ರೂವ್ ಆಗಿ ಅಕ್ವಿಷನ್ ಕೂಡ ಬಂದಿದೆ ಆಲ್ರೆಡಿ ಕೆಲಸ ಶುರು ಮಾಡಿದೆ ಅದು ಪೈಲಿಂಗ್ ಮಾಡಿ ಮೇಲೆ ಫ್ಲೈಓವರ್ ಪಿಲ್ಲರ್ ಹಾಕೋದಕ್ಕೆಲ್ಲ ಸೊ ಅದು ಸ್ವಲ್ಪ ತೊಡಕಿರೋದ್ರಿಂದ ಅಲ್ಲಿ ದಯವಿಟ್ಟು ಜನ ಎಲ್ಲರೂ ಕೋಆಪ್ರೇಟ್ ಮಾಡಿ ಕೋಪರೇಟ್ ಮಾಡಿ ವೆಹಿಕಲ್ಗಳನ್ನ ಅಲ್ಲಿ ಹೆಚ್ ಕೆಸನ್ದ ಕಡೆಯಿಂದ ಅಲ್ಲಿ ತೊಗೊಂಡು ಹೋಗ್ಬಾರ್ದು ನಡ್ಕೊಂಡು ಹೋಗಬೇಕಾಗ್ತದೆ ಅಂತ ನಾನು ಮನವಿ ಮಾಡ್ತೇನೆ ಮತ್ತು ಅವತ್ತು ಅಮಿತ್ ಶಾ ಅವರು ಆ ಕಾರ್ಯಕ್ರಮಕ್ಕೆ ಬರೋದ್ರಿಂದ ಇನ್ನೂ ಹೆಚ್ಚು ಮೆರಗು ಬಂದಿದೆ ಮಠಕ್ಕೆ ಅದರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರಬೇಕು ಬೆಳಗ್ಗೆ ಏನು ಹತ್ತು ಮುಕ್ಕಾಲಿಗೆ ಮಠದಲ್ಲಿ ಶುರುವಾಗುವಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಒಂದು ಕಾಲು ಗಂಟೆ ಅರ್ಧ ಗಂಟೆ ಮುಂಚೆಯೇ ಬಂದು ಆಸೀನರಾಗಬೇಕು ಮತ್ತು ಮಠದ ಒಂದು ಭವ್ಯ ಒಂದು ಪರಂಪರೆಯನ್ನು ಎಲ್ಲರೂ ಕೂಡ ಸವಿಬೇಕು ಅಂತ ನಾನು ಎಲ್ಲರೂ ಕೂಡ ಮನವಿ ಮಾಡ್ತೀನಿ ಎಸ್ ಸರ್ ಧನ್ಯವಾದ ಸರ್ ತಮ್ಮ ಸಮಯನ ಬಿಡು ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ಥ್ಯಾಂಕ್ ಯು ಸರ್ ಧನ್ಯವಾದ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಇದು ನಮ್ಮ ಶಾಸಕರ ಮಾತಾಗಿತ್ತು ಎಲ್ಲವನ್ನೂ ಕೂಡ ಹೇಳಿದ್ರು ಅವರು ಅವರ ಅನುಭವಗಳು ಕೂಡ ಹಂಚಿಕೊಟ್ರ ಜೊತೆಗೆ ಆಗುವಂತಹ ಕಾರ್ಯಕ್ರಮದ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಅಮುಕ್ ಟಿ ವಿ ಇಂದೆಂದಿಗೂ ನಿಮ್ಮೊಂದಿಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ